ನಿಮ್ಮ ನೆಚ್ಚಿನ ಉದಯ ಟಿವಿಯಲ್ಲಿ ಕೋಟಿ ರೂಪಾಯಿ ಬೆಲೆ ಬಾಳುವ ಉಡುಗೊರೆಗಳ ಉತ್ಸವ ಸೆಪ್ಟೆಂಬರ್ 6 ರಿಂದ 4 ವಾರ ಉದಯ ಟಿವಿಯ ಧಾರಾವಾಹಿಗಳನ್ನು ನೋಡಿ ಪ್ರಶ್ನೆಗಳಿಗೆ ಉತ್ತರ ಕೊಡಿ ಮೊದಲ ವಾರ ಪ್ರತಿದಿನ 2 ಲಕ್ಷ ರೂಪಾಯಿ 100 ವಿಜೇತರಿಗೆ ಎರಡನೇ ವಾರ ಪ್ರತಿದಿನ 5 ಲಕ್ಷ ಬೆಲೆ ಬಾಳುವ ಚಿನ್ನದ ನಾಣ್ಯಗಳು 100 ವಿಜೇತರಿಗೆ ಮೂರನೇ ವಾರ ಕೂಡ ಪ್ರತಿದಿನ 5 ಲಕ್ಷ ಬೆಲೆ ಬಾಳೋ ಚಿನ್ನದ ನಾಣ್ಯಗಳು 100 ವಿಜೇತರಿಗೆ ನಾಲ್ಕನೇ ವಾರ ಪ್ರತಿದಿನ 6 ಲಕ್ಷ ರೂಪಾಯಿ ಬೆಲೆ ಬಾಳುವ ಡೈಮಂಡ್ ರಿಂಗ್ಗಳು 100 ಅದೃಷ್ಟಶಾಲಿ ವೀಕ್ಷಕರಿಗೆ ಚಾನೆಲ್ ಚೇಂಜ್ ಮಾಡದೆ ಉದಯ ಟಿವಿ ವೀಕ್ಷಿಸಿ ಕೋಟಿ ರೂಪಾಯಿ ಗೆಲ್ಲುವ ಅವಕಾಶ ನಿಮ್ಮದಾಗಿಸಿಕೊಳ್ಳಿ ಉದಯ ಉಡುಗೊರೆಗಳ ಉತ್ಸವ ನಿಮಗಾಗಿ ನೀವು ಹೋಗ್ಲಿದ್ದೆಲ್ಲ ನಿಜ ಹಂಗೆಲ್ಲ ಹೇಳ್ಬೇಡಿ ಬೇಗ ಹೋಗಿ ತಂದ್ಕೊಡಿ ಇಲ್ಲಾಂದ್ರೆ ನಾನು ಪೊಲೀಸ್ ಜೊತೆ ಬರ್ತೀನಿ ನನ್ನ ಹತ್ರ ಸಿಸಿ ಕ್ಯಾಮೆರಾ ಫುಟೇಜ್ ಪ್ರೂಫ್ ಇದೆ ಸಿಸಿ ಕ್ಯಾಮೆರಾ ಅಂದ್ರಿ ಈಗ ಸಿಸಿ ಟಿವಿ ಅಂತ ಹೇಳ್ತಾ ಇದ್ದೀರಾ ಎಲ್ಲ ಸಿಸಿ ಕಂಪನಿ ಇದೆನಾ ಯಾಕೆ ಎಲ್ಲ ಓಸಿಯಾ ಕೊಟ್ರಾ ಹ್ಮ್ ಹೌದು ಎಲ್ಲ ಓಸಿಯಾಗೆ ಕೊಟ್ರು ನೀವು ಸ್ಟೇಷನ್ ಗೆ ಹೋದ್ರೆ ನಿಮಗೂ ಊಟನ ಓಸಿಯಾಗೆ ಕೊಡ್ತಾರೆ ಯೂನಿಫಾರ್ಮ್ ನು ಓಸಿಯಾಗೆ ಕೊಡ್ತಾರೆ ಬರ್ತೀರಾ ರೀ ರೇಖಾ ನೀವು ಸ್ವಲ್ಪ ಸುಮ್ಮನಿರ್ತೀರಾ ಅದು ಗಂಟೆ ನಮ್ಮ ಮನೆಲೇ ಇದೆ ಅದು ನಮ್ಮ ಯಜಮಾನರು ಬೈ ಮಿಸ್ಟೇಕ್ ಆಗಿ ತಂದ್ಬಿಟ್ಟಿದ್ದಾರೆ ಸರ್ ನೀವು ಬನ್ನಿ ಸರ್ ಒಳಗೆ ಬನ್ನಿ ಆಗಲೇ ಬನ್ನಿ 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 ಕೂತ್ಕೊಳ್ಳಿ ಏನ್ ತಗೋತೀರಾ ಗಂಟೆ ಕೊಟ್ರು ಸಾಕು ತಗೊಂಡು ಹೋಗ್ತೀನಿ ಅಯ್ಯೋ ನಾನು ಕೇಳಿದ್ದು ಕುಡಿಯಕ್ಕೆ ಏನ್ ತಗೋತೀರಾ ಅಂತ ಗಂಟೆ ಕೊಟ್ರು ಸಾಕು ಗಂಟೆಲ್ ಕುಡಿತೀರಾ ರೇಖಾ ಹೊಡಿತಾರೆ ಸುಮ್ಮನೆ ಕೂತ್ಕೊಳ್ಳಿ ಏನ್ ಮಾಡೋದು ಗುಲಾಬಿ ಒಳ್ಳೆ ಇಕ್ಕಟ್ಟಿನ ಪರಿಸ್ಥಿತಿ ಆಗೋಯ್ತಲ್ಲ ನಮ್ಮ ಯಜಮಾನರು ಆ ದೇವಸ್ಥಾನದ ಗಂಟೆನ ಇಟ್ಕೊಂಡು ನಮಗೆಲ್ಲ ಕೊಡಬಾರ್ದು ಅಂದ್ರೆ ಕೊಡ್ತಿದ್ದಾರೆ ಬೆಳಗ್ಗೆ ಹೋಗಿ ನಾನು ಅಷ್ಟೆಲ್ಲ ಬೇಡ್ಕೊಂಡ್ರು ಕೊಡ್ಲಿಲ್ಲ ಹೀಗೆ ಕೊಟ್ಬಿಡ್ತಾರಾ ಇರಿ ನಾನೇ ಹೋಗಿ ಇಸ್ಕೊಂಡು ಬರ್ತೀನಿ ತರ್ತಾರೆ 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 ನನಗೆ ಒಬ್ರು ಹೇಳಿದ್ರೆ ಅರ್ಥವಾಗುತ್ತೆ ಮೂರು ಜನ ಹೇಳಿದ್ರೆ ಅರ್ಥ ಆಗಲ್ವಾ ಗೌಡ್ರೆ 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 ಎಲ್ಲೋಗ್ಬಿಟ್ರಿವ್ರು ಟೈಮ್ ಆಯ್ತು ಇನ್ನು ಗಂಟೆ ತಗೊಂಡ್ ಬರ್ಲೇ ಇಲ್ಲ ಬರ್ತಾರೆ 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 ಬಂದ್ರಲ್ಲ ಬಂದ್ರು ನೋಡಿ ಬಂದ್ರು ನೋಡಿ ಇವ್ರೇನು ಖಾಲಿ ಕೈಲಿ ಬರ್ತಾವ್ರೆ ಏನಾಯ್ತು ಗುಲಾಬಿ ಅನ್ನಪೂರ್ಣವ್ರೆ ಗೌಡ್ರು ಇಲ್ವೇ ಇಲ್ಲ ಅಲ್ಲಿ ನಮ್ಮ ಯಜಮಾನ ರೂಮ್ ಅಲ್ಲಿ ಇಲ್ವಾ ಅಯ್ಯೋಯ್ಯೋ ನಾನೇ ಹೋಗಿ ನೋಡ್ಕೊಂಡ್ ಬರ್ತೇನೆ ಇವ್ರು ಹೋಗ್ತಾವ್ರೆ ಬರ್ತಾರೆ 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 ಬರ್ಲಿ 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 ಅರೆ ನಮ್ ರೋಡ್ಗೆ ಬಂದ್ಬಿಟ್ರು ರೀ ರೀ ಎಲ್ಲಿ ಹೋದ್ರಿ ಇವರು ಇದೇ ಕರೆಕ್ಟ್ ಟೈಮ್ ಗಂಟೆಯಲ್ಲಿ ಇಟ್ಟಿದ್ದಾರೆ ನೋಡಿ ತಗೊಂಡು ಹೋಗ್ಬಿಡ್ತೀನಿ ಬಿಟ್ಟಿದ್ದಾರ ಚೀಕಳಿ 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 ಓನು ಮಾಡ್ತಾ ಇದೀಯಾ ಗಂಟೆ ಹುಡುಕ್ತಾ ಇದ್ದೀನಿ ಆ ಮೂರು ಸಿಂಹಗಳು ನ್ಯಾಯಕ್ಕೆ ನೀತಿಗೆ ಧರ್ಮಕ್ಕೆ ಪ್ರತಿರೂಪವಾದ್ರೆ ಕಾಣದೇ ಇರೋ ನಾಲ್ಕನೇ ಸಿಂಹನೇ ಈ ಪೊಲೀಸ್ 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 ಏಯ್ ಕಳ್ಳಿ ಪೊಲೀಸ್ ಮನೇಲಿ ನೀನು ಕಳ್ತನ ಮಾಡೋದಿಕ್ಕೆ ನಿನಗೆ ಎಷ್ಟು ಗುಂಡಿಗೆ ಇರಬೇಕು ನಾನು ಕಳ್ಳಿ ಅಲ್ಲ ನಿಮ್ಮ ಹೆಂಡತಿ ನನಗೆ ಮದುವೆನೆ ಆಗಿಲ್ಲ ಇನ್ನು ನನ್ನ ಹೆಂಡತಿ ಎಲ್ಲಿಂದ ಕಳ್ಳಿ ಆಗ್ತಾಳೆ ಲೇ 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 ಕೊತ್ವಾಲ ಇಲ್ಲೂ ನಿನ್ನ ಕಳ್ಳಾಟದ ಬುದ್ಧಿ ತೋರಿಸ್ತೇನಲ್ಲ ಏಯ್ ರೀ ಪ್ಲೀಸ್ ರೀ ನಿಮ್ ದಮ್ಮಯ್ಯ ಅಂತೀನಿ ನನ್ ಬಂಗಾರ ಅಲ್ವಾ ನೀವು ಆ ದೇವಸ್ಥಾನದ ಗಂಟೆ ಎಲ್ಲಿದೆ ಅಂತ ಹೇಳ್ಬಿಡ್ರಿ ದೇವಸ್ಥಾನದವರು ಹುಡ್ಕೊಂಡು ಬಂದಿದ್ದಾರೆ ಗಂಟೆ ಕೊಡ್ಲಿಲ್ಲ ಅಂದ್ರೆ ಪೊಲೀಸ್ಗೆ ಹೋಗ್ತೀವಿ ಅಂತ ಹೇಳ್ತಿದ್ದಾರೆ
ಪ್ಲೀಸ್ ರೀ. ಹೇ, ನಾನು ದೇವಸ್ಥಾನದವನು, ನಾನು ಪೂಜೆ ಮಾಡೋನು. ಒಳ್ಳೆ ದಾಟೋದಕ್ಕೆ ದೊಣ್ಣೆ ನಾಯಕನ ಅಪ್ಪಣೆ ಹಾಕ್ಬೇಕು. ಯಾವನಾರು ಕೇಳಿದ್ರೆ ನನ್ನ ಹೆಸರು ಉಡಿಸಿ ಉಡಿಸಿ ಮಾಡಿ ಹಾಕ್ಬಿಡ್ತೀನಿ. ಪ್ಲೀಸ್ ಹೇಳ್ಬಿಡ್ರಿ, ಗಂಟೆ ಎಲ್ಲಿದೆ? ಅಯ್ಯಯ್ಯೋ, ನನ್ನ ಗಂಟೆನ ಇಲ್ಲೇ ಇಟ್ಟಿದೆ. ಏನಾಯ್ತು, ಯಾರು ತಗೊಂಡೋದ್ರು ಗಂಟೆ? ಕಿಲಾಡಿಗಳೇ, ನನ್ನ ಗಂಟೆಗೆ ಆಗ್ಲೇ ಬಣ್ಣ ಹೊಡೆದಿಟ್ಟು ಬಿಟ್ಟಿದ್ದೀರಾ? ಇದು ಗಂಟೆ ಅಲ್ಲ, ನನ್ನ ಗಂಟೆ ಎಲ್ಲೋಯ್ತು. ಅಯ್ಯಯ್ಯೋ, ನನ್ನ ಗಂಟೆ ಎಲ್ಲೋಯ್ತಪ್ಪ. ಏಯ್ ಕಳ್ಳಿ, ನೀನೇ ನನ್ನ ಗಂಟೆ ಕದ್ದಿರೋದು? ಎಲ್ಲೋಯ್ತು ಗಂಟೆ? ಇಲ್ಲ ರೀ, ನಾನು ಸತ್ಯವಾಗ್ಲೂ ಕದ್ದಿಲ್ಲ. ಗಂಟೆ ಕೊಡ್ಲಿಲ್ಲ ಅಂದ್ರೆ ಸುಮ್ನೆ ಬಿಡಲ್ಲ. ಅಯ್ಯಯ್ಯೋ, ಎಲ್ಲ ದೇವರುಗಳು ಪೂಜೆ ಮಾಡು ಬಾ, ಪೂಜೆ ಮಾಡು ಬಾ ಅಂತ ಕರಿತಿದ್ದಾರೆ. ಗಂಟೆ ಇಲ್ಲಾಂದ್ರೆ ಪೂಜೆ ಹೆಂಗ್ ಮಾಡೋದು? ಗಂಟೆ ಕೊಡೋ. ಅಯ್ಯೋ, ನಾನು ಕದ್ದಿಲ್ಲ ರೀ. ಗಂಟೆ ಕೊಡ್ಲಿಲ್ಲ ಅಂದ್ರೆ ಸುಮ್ನೆ ಬಿಡಲ್ಲ. ಅರೆ ಇಸ್ಕಿ, ಟೈಮ್ ಆಯ್ತು, ಇವ್ರಿನ್ನೂ ಬರ್ಲೇ ಇಲ್ವಲ್ಲ. ಟೈಮ್ ಯಾಕೆ ಇಸ್ಕ್ತೀರಾ? ದಿನ ಆಗದ ಆಗ್ತಾನೆ ಇರುತ್ತೆ ಟೈಮು. ಇವ್ರಿನ್ನ ಸೇರ್ಸಿಲ್ವಾ? ಸೇರ್ಸ್ಬೇಕು ಅಂತಿದ್ದೀವಿ. ಎಲ್ಲಿಗೆ? ಸ್ಕೂಲ್ಗೆ. ಓ, ನನ್ ಚಿಕ್ಕ ಹುಡುಗಿ ಅಂತ ಇವ್ರಿಗೂ ಗೊತ್ತಾಗೋಯ್ತು. ಬಂದ್ರಲ್ಲ ಬಂದ್ರಲ್ಲ ಬಂದ್ರಲ್ಲ. ಇವರು ಖಾಲಿ ಕೈಯಲ್ಲಿ ಬರ್ತಾವ್ರೆ? ಅವ್ರಲ್ಲ, ನಾವ್ ಹೋದ್ರು ಖಾಲಿ ಕೈಯಲ್ಲೇ ಬರ್ತೀವಿ. ಹೋಗ್ಲಾ? ಏನ್ ನೀವೆಲ್ಲ ತಮಾಷೆ ಆಡ್ತಾ ಇದ್ದೀರಾ? ಗುಲಾಬಿ, ನಮ್ಮ ಯಜಮಾನರು ಬಾತ್ರೂಮ್ಗೆ ಹೋಗಿದ್ರು, ಹೊರಗಡೆ ಬಂದು ರೂಮಲ್ಲಿಟ್ಟು ದೇವಸ್ಥಾನದ ಗಂಟೆ ಕಾಣಿಸ್ತಾ ಇಲ್ಲ, ಎಲ್ಲಿ ಹೋಯ್ತು? ನೀನೇ ಅದನ್ನ ತಗೊಂಡಿರೋದು ಅಂತ ಬೈತಿದ್ದಾರೆ, ಹೊಡಿಯಕ್ ಬರ್ತಿದ್ದಾರೆ. ಈಗ ಏನ್ ಮಾಡೋದು ಗುಲಾಬಿ? ಹೌದಾ ಸರ್, ಮನೇಲಿಟ್ಟಿದ್ ಗಂಟೆ ಕಾಣಿಸ್ತಾ ಇಲ್ಲ, ಒಂದ್ ಸ್ವಲ್ಪ ಟೈಮ್ ಕೊಡಿ, ಹುಡುಕ್ಬಿಟ್ಟು ಕೊಟ್ ಕಳಿಸ್ತೀವಿ. ಏನ್ ತಮಾಷೆ ಮಾಡ್ತಾ ಇದ್ದೀರಾ? ಅದ್ ಹುಡುಕೋದಕ್ಕೆ ಗುಂಡು ಪಿನ್ನ ಹುಡುಕಿ ಹುಡುಕಿ ಮನೆ ಎಲ್ಲ ಹುಡುಕಿ ನಾನು ಇಲ್ಲೇ ಕೂತಿರ್ತೀನಿ. ಸರ್, ನಿಮ್ಮನ್ನ ನೋಡ್ತಿದ್ರೆ ಹುಡುಕಕ್ಕಾಗಲ್ಲ, ಮೈಯೆಲ್ಲ ವೈಬ್ರೇಷನ್ ಟೆನ್ಷನ್ ಆಗತ್ತೆ ಸರ್. ನಾವು ಹುಡುಕ್ಬಿಟ್ಟು ತಂದು ಕೊಟ್ಬಿಡ್ತೀವಿ. ಏನು ಅನ್ಕೋಬೇಡಿ, ಹುಡುಕಿ. ಹೇಗ್ ಹುಡ್ಕೋದು? ನೀವು ವಿಚಿತ್ರವಾಗಿ ಮನೆಯೆಲ್ಲ ನೋಡ್ತಿರ್ತೀರಲ್ಲ. ನಾನು ಸಿವಿಲ್ ಇಂಜಿನಿಯರ್ ಅಮ್ಮ. ಮನೆನ ಚೆನ್ನಾಗಿ ಕಟ್ಟಿದ್ದೀರಾ, ಯಾವ್ಯಾವ ಮೆಟೀರಿಯಲ್ ಹಾಕಿ ಕಟ್ಟಿದ್ದೀರಾ ಅಂತ ನೋಡ್ತಾ ಇದ್ದೀನಿ. ಪ್ಲೀಸ್ ಸರ್, ಹೇಗಾದ್ರೂ ಮಾಡಿ ದೇವಸ್ಥಾನದ ಗಂಟೆನ ವಾಪಸ್ ತಂದು ಕೊಡ್ತೀವಿ. ಈಗ ಇಲ್ಲಿಂದ ಹೊರಡಿ ಪ್ಲೀಸ್. ನೋಡಿ, ಎಷ್ಟೊತ್ತಾದ್ರೂ ಆಗ್ಲಿ ಗಂಟೆ ತಗೊಂಡೇ ಹೋಗೋದು, ಇಲ್ಲಾಂದ್ರೆ ಪೊಲೀಸ್ ಜೊತೆ ಬರ್ತೀನಿ. ನೋಡಿ, ನೀವ್ ಮತ್ತೆ ಬರ್ಬೇಡಿ, ನಿಮ್ಗೆ ಯಾಕೆ ರಿಸ್ಕು? ನಾವೇ ತಗೊಂಡ್ಬಂದು ಕೊಡ್ತೀವಿ. ನೀವೇ ತಗೊಂಡೋಗ್ ಕೊಟ್ರೆ ಜನ ಎಲ್ಲ ನೀವೇ ಕಳ್ರು ಅಂತ ಫಿಕ್ಸ್ ಮಾಡ್ಬಿಡ್ತಾರೆ. ಮನೇಲಿ ಹೋಗೋ ಮಾನ ರಸ್ತೆನಲ್ಲಿ ಹರಾಜಾಗ್ಬಿಡ್ತದೆ. ನನ್ನ ಕೈಲಿ ಕೊಡಿ, ಸೇಫ್ ಆಗಿ ತಗೊಂಡೋಗಿ ಅದೆಲ್ಲಿತ್ತೋ ಅಲ್ಲೇ ಇಟ್ಟು ಬಿಡ್ತೀನಿ. ಸರ್, ನೀವೆಷ್ಟು ಒಳ್ಳೆಯವರು ಸರ್. ಹೌದೌದು, ಪ್ರಪಂಚದಲ್ಲಿ ಇವ್ರನ್ನ ಬಿಟ್ಟು ಬೇರೆ ಯಾರಿಲ್ಲ ಅಂದ್ರೆ ಇವರೇ ಒಳ್ಳೆಯವರು. ಇವ್ರನ್ನ ಆದಷ್ಟು ಬೇಗ ಸೇರಿಸ್ಬಿಡಿ, ಹಾಗೆ ನನ್ನ ಗಂಟೆನೂ ತಲುಪಿಸ್ಬಿಡಿ. ಬರ್ತೀನಮ್ಮ ಬರ್ತೀನಮ್ಮ ಬರ್ತೀನಮ್ಮ. ಇವ್ರೇನು ನನ್ಗೆ ಹೇಳ್ದೆ ಹೋಗ್ಬಿಟ್ರು, ಚಿಕ್ಕ ಹುಡುಗಿ ಅಂತಾನ? ಇರಬಹುದೇನೋ. ಇವ್ರಿಗೂ ಗೊತ್ತಾಗ್ಬಿಟ್ಟಿದೆ ನನ್ನ ಚಿಕ್ಕ ಹುಡುಗಿ ಅಂತ. ಗುಲಾಬಿ, ಇವರಿಲ್ಲ ಅಂದಿದ್ರೆ ನನ್ನ ಅಧ್ಯಕ್ಷನ ಕನಸು ನುಚ್ಚು ನೂರಾಗ್ತಿತ್ತು. ಅದ್ ಸರಿ, ದೇವಸ್ಥಾನದ ಗಂಟೆ ಎಲ್ಲಿ ಹೋಗಿರ್ಬೋದು? ಇದ್ದವ್ರು ಮೂರ್ ಜನ, ಗಂಟೆ ಹೇಗ್ ಕಳ್ದೋಯ್ತು? ಅನ್ಪೂರ್ಣ ಅವ್ರೆ, ಮೇಬಿ ನಿಮ್ ರೂಮಲ್ಲೇ ಇರ್ಬೇಕು. ಹೌದೌದು, ಮನೇಲೇ ಇರುತ್ತೆ, ಎಲ್ರೂ ಹುಡ್ಕೋಣ ಬನ್ನಿ. ಹಾ ಬನ್ನಿ ಬನ್ನಿ ಹುಡ್ಕೋಣ. ಗಂಟೆಮ್ಮ ಎಲ್ಲಿದ್ಯಾ, ಹುಡ್ಕೋಣ ಬನ್ರಿ. ಅಯ್ಯೋ, ಗಂಟೆ ಕಳ್ದೋಗಿರೋದು ಒಂದ್ ಚಿಂತೆ, ಆದ್ರೆ ನನ್ ಗಂಟೆ ಯಾವ ತರ ರಿಯಾಕ್ಟ್ ಮಾಡ್ತಾರೆ ಅನ್ನೋದೊಂದ್ ಚಿಂತೆ ಆಗ್ಬಿಟ್ಟಿದೆ ನನ್ಗೆ. ಗಂಟೆ ಇದ್ರೆ ಗಂಟೆಲ್ಲೇ ಹೊಡಿಯೋರು, ಈಗ ಗಂಟೆನೇ ಇಲ್ಲ, ಯಾವ್ದ್ರಲ್ಲಿ ಹೊಡಿತಾರೋ ಏನೋ. ಸಾಕ್ಷೇ ರೀ ಮಾಲಿನಿ, ಯಾವಾಗ ನೋಡಿರಿ ನನ್ ಗಂಟನ ಬಗ್ಗೆ ಮಾತಾಡ್ತಿರಲ್ಲ, ಅವ್ರ ಏನ್ರಿ ಮಾಡಿದ್ದಾರೆ ನಿಮ್ಗೆ? ಇಷ್ಟು ವರ್ಷದಿಂದ ನಾವೆಲ್ಲ ಒಟ್ಟಿಗೆ ಇದೀವಿ, ಯಾವತ್ತಾದ್ರೂ ಅವರು ಯಾರ ಮೇಲಾದ್ರೂ ಕೈ ಮಾಡಿದಾರ? ಓಹೋ, ಹುಲಿ ಬಾಯಿ ಸಿಕ್ಕಿದ್ರೆ ಹುಲಿ ತಿಂದೇ ಬಿಡಲ್ಲ, ಅದ್ರಿಂದ ನಾವು ತಪ್ಪಿಸ್ಕೊಂಡಿದೀವಿ, ಅದು ನಮ್ ಬುದ್ಧಿವಂತಿಕೆ. ಹಾಗೆ ಹೇಳಿ ರೇಖಾ, ಅವ್ರೇನು ಹೊಡೆದಿಲ್ಲ ಅಂತ ಅಲ್ಲ, ನಾವೇ ಹೊಡೆಸ್ಕೊಂಡಿಲ್ಲ. ಅಲ್ಲಿ ನೋಡಿ, ನೀವು ಬಳಸುವ ಪೇಸ್ಟಿನಲ್ಲಿ ಉಪ್ಪಿದೆಯಾ?
ನಾನು ಘಂಟೆ ತಂದಿದ್ದು ಪೂಜೆ ಮಾಡೋದಕ್ಕೆ, ಆದ್ರೆ ನೀವ್ಯಾರು ನನಗೆ ಪೂಜೆ ಮಾಡೋದಕ್ಕೆ ಬಿಡ್ತಾ ಇಲ್ಲ. ನಮ್ದು ಪೊಲೀಸ್ ಡಿಪಾರ್ಟ್ಮೆಂಟ್, ನಿಮ್ಮನ್ನೆಲ್ಲ ಎತ್ತ ಹಾಕೊಂಡೋಗಿ ಲಾಕಪ್ ಹಾಕಿ ಬೆಂಡಿಸ್ಕೊಡ್ತೀನಿ. ಅಯ್ಯೋ ದೇವ್ರೆ, ನಮ್ಮನ್ನ ಯಾಕೆ ಲಾಕಪ್ ಹಾಕ್ತೀರಾ? ಮತ್ತೆ ಪೂಜೆ ಮಾಡೋದು ನನ್ನ ಹಕ್ಕು, ಆದ್ರೆ ಅದನ್ನ ಮಾಡೋದಕ್ಕೆ ನೀವ್ಯಾರು ಬಿಡ್ತಾ ಇಲ್ಲ. ಮುರಿತೀನಿ ನಿಮ್ಮೆಲ್ಲರ ಸೊಕ್ಕು. ಅಯ್ಯೋ, ಚಿಕ್ಕ ವಯಸ್ಸಲ್ಲಿ ಗುಮ್ಮಣ ಬರ್ತಾನೆ ಅಂತ ಭಯ ಪಡಿಸಿ ಅಮ್ಮ ಊಟ ಮಾಡಿಸ್ತಾ ಇದ್ದು, ಅವ್ನು ನೋಡಿದ್ರೆ ಪೊಲೀಸ್ ಕರ್ಸ್ಕೊಂಡ್ಬರ್ತೀನಿ ಅಂತ ಭಯ ಪಡಿಸ್ತೇನೆ, ಇವ್ರು ನೋಡಿದ್ರೆ ಸೊಕ್ ಮುರಿತೀನಿ ಅಂತ ಭಯ ಪಡಿಸ್ತಾರೆ. ಒಟ್ನಲ್ಲಿ ಜೀವನ ಭಯದಿಂದನೇ ಸಾಗೋತರ ಆಗ್ಬಿಟ್ಟಿದೆ. ಗೌಡ್ರೆ, ಅದು ದೇವಸ್ಥಾನದ ಗಂಟೆ ತಾನೆ, ಅಲ್ಲಿರೋ ಗಂಟೆ ಕಳ್ದೋದ್ರೆ ನೀವು ದೇವ್ರಿಗೆ ತಾನೇ ಕಂಪ್ಲೇಂಟ್ ಕೊಡ್ಬೇಕು. ಪೊಲೀಸಿಗೆ ಕಂಪ್ಲೇಂಟ್ ಕೊಟ್ರೆ ಹುಡ್ಕೊಡಕ್ಕಾಗತ್ತಾ? ಎಸ್ 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 ಎಸ್, ಯು ಆರ್ ರೈಟ್, ಯು ಆರ್ ರೈಟ್. ನಾನು ಈಗಲೇ ಹೋಗಿ ದೇವ್ರ ಹತ್ರ ಕಂಪ್ಲೇಂಟ್ ಕೊಡ್ತೀನಿ. ಎಲ್ಲಿಗೆ ಹೋಗ್ತಾ ಇದ್ದೀರಾ? ಅಫ್ಘಾನಿಸ್ತಾನ್ ದಲ್ಲಿ ಯುದ್ಧ ಆಗ್ಬಿಟ್ಟಿದೆ ಅಲ್ಲ, ಫ್ಲೈಟ್ ಗಳೆಲ್ಲ ರಶ್ ಆಗ್ಬಿಟ್ಟಿದೆ, ಬರಕ್ಕೆ ಆಗ್ತಾ ಇಲ್ಲ. ಅದಕ್ಕೆ ಒಂದ್ ಮೆಟಾಡೋರ್ ತಗೊಂಡೋಗಿ ಎಷ್ಟ್ ಜನ ಆಗುತ್ತೋ ಅಷ್ಟ್ ಜನ ತುಂಬ್ಕೊಂಡ್ ಬಂದ್ಬಿಡ್ತೀನಿ.